ಹೇ ಎವ್ರಿ ಒನ್ ಕರ್ನಾಟಕ ಸರ್ಕಾರ ಏನು ಮಾಡಿದೆ ವಿಲೇಜ್ ಅಕೌಂಟೆಂಟ್ ಅಂತೇನಿತ್ತು ಆ ಪದನಾಮವನ್ನು ಬದಲಾಯ ಬದಲಾವಣೆ ಮಾಡಿದೆ ಏನಂತ ಮಾಡಿದೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದರೆ ಕನ್ನಡದಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಅಂತ ಹೇಳಿ ಪದನಾಮ ಏನಿತ್ತು ಆ ಟೈಟಲನ್ನು ಚೇಂಜ್ ಮಾಡಿದೆ ಸೊ ಈ ಒಂದು ವಿಡಿಯೋದಲ್ಲಿ ಆ್ಯಕ್ಚುಲಾಗಿ ಏನಾಗಿದೆ ಅಂತ ನೋಡೋಣ ಹಾಗೆಯೇ ವಿಲೇಜ್ ಅಕೌಂಟೆಂಟ್ಗೆ ಇನ್ಮುಂದೆ ಏನಿರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೂಲಕ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾರೆ ಇಷ್ಟು ದಿನ ಪಿ ಯು ಸಿ ಮೇಲೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾ ಇದ್ದರು ಸೊ ಸ್ಪರ್ಧಾತ್ಮಕ ಪರೀಕ್ಷೆ ಆಧಾರದ ಮೇಲೆ ಏನು ಮಾಡ್ತಾರೆ ರಿಕ್ರೂಟ್ಮೆಂಟ್ನ ಮಾಡ್ತಾ ಇದ್ದಾರೆ ಆ್ಯಂಡ್ ಏಜ್ ಆಯಿತಾ ಏಜ್ ಆಗಿರ್ಬೋದು ಹಾಗೆಯೇ ನೇಮಕಾತಿ ಪ್ರಾಧಿಕಾರ ಯಾವುದಿರುತ್ತೆ ಹಾಗೆಯೇ ಮೇಡ್ಯರಸ್ ಫ್ರೆಂಡ್ಸ್ ಆ್ಯಕ್ಚುಲಾಗಿ ಈ ಒಂದು ಟೈಟಲ್ ಚೇಂಜ್ ಮಾಡೋದಕ್ಕೆ ಏನು ಕಾರಣ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ನಮ್ಮ ಚಾನಲ್ನ ಮೊದಲೇವರಿಗೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕನ್ ಆ್ಯಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್ ಓಕೆ ಮೇಡ್ಯಾರಸ್ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕರ್ನಾಟಕ ಸರ್ಕಾರದ ನಡುವಳಿಗಳು ಅಂತಿದೆ ಆಯಿತಾ ಡಿ ಪಿ ಎ ಆರ್ ಅಂತ ಹೇಳ್ತಾರೆ ಸೊ ಏನಂತ ಹೇಳೋದಾದರೆ ನೋಡಿ ವಿಷಯ ಇದೆ ಆಯಿತಾ ಸೊ ಫಸ್ಟ್ ಆಫ್ ಆಲ್ ಈ ಲೆಟ್ರಲ್ ಏನಿದೆ ಅಂತ ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಸಿಲೆಬಸ್ ಯಾವ ರೀತಿ ಇರುತ್ತೆ ನೆಕ್ಸ್ಟ್ ಎಕ್ಸಾಮ್ಸ್ಗಳಾದರೆ ಹಾಗೆಯೇ ಏನು ಕೆ ಪಿ ಎಸ್ ಸಿ ಥ್ರೂ ಆಗುತ್ತಾ ಕೆ ಇ ಎ ಥ್ರೂ ಆಗುತ್ತಾ ಅನ್ನೋದನ್ನು ನೋಡೋಣ ನೋಡಿ ಮಡಿ ಫ್ರೆಂಡ್ಸ್ ಕಂದಾಯ ಇಲಾಖೆಯಲ್ಲಿ ಸಿನ್ಸ್ ಗ್ರಾಮ ಲೆಕ್ಕಾಧಿಕಾರಿ ಅನ್ನುವುದು ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಬರುತ್ತೆ ಸೊ ಹಾಗಾಗಿ ನೋಡಿ ಕಂದಾಯ ಇಲಾಖೆಯಲ್ಲಿನ ಗ್ರಾಮ ಲೆಕ್ಕಿಗರ ವೃಂದದ ಹುದ್ದೆಯನ್ನು ಗ್ರಾಮ ಆಡಳಿತದ ಅಧಿಕಾರಿ ಅಥವಾ ಗ್ರಾಮ ಆಡಳಿತದ ಅಧಿಕಾರಿ ಅಥವಾ ಗ್ರಾಮ ಆಡಳಿತ ಅಧಿಕಾರಿ ಹೇಳಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಹೇಳಿ ವಿ ಎ ಓ ಅಂತೇಳಿ ಮಾಡ್ತಾ ಇದ್ದಾರೆ ಎಂದು ಪುನರ್ ನಾಮಕರಿಸುವಂತಹ ಕುರಿತು ಅಂತ ಇದೆ ಸರಿನಾ ಆ್ಯಂಡ್ ಇದು ಪಾಸಾಗಿರೋದಲ್ಲಿ ಕಂದಾಯ ಸಚಿವರ ಒಂದು ಆಫೀಸಿಂದನೇ ಪಾಸಾಗಿದೆ ನೋಡಿ ಇಲ್ಲಿ ಹೇಳ್ತಾ ಇದ್ರೆ ಮೇಲೆ ಓದಲಾದಂತಹ ಏನು ಉಲ್ಲೇಖ ಹೊಂದಿತ್ತು ಮಾನ್ಯ ಏನು ಸಚಿವರಿಂದ ಸ್ವೀಕೃತವಾದ ಟಿಪ್ಪಣಿಯಲ್ಲಿ ಗ್ರಾಮ ಲೆಕ್ಕಿಗರ ಪದನಾಮವನ್ನು ಗ್ರಾಮ ಆಡಳಿತ ಅಧಿಕಾರಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ವಿ ಎ ಓ ಅಂಥೇಳಿ ಚೇಂಜ್ ಮಾಡಲಾಗಿದೆ ಸೊ ಅಲ್ಲಿ ಏನು ಬರ್ತಿದ್ದಾರೆ ಈ ಲೆಟರ್ನ ಬರ್ತಿದ್ದಾರೆ ರಿಗಾರ್ಡಿಂಗ್ ಆ ಒಂದು ಟೈಟಲ್ನ ಚೇಂಜ್ ಮಾಡುವ ಬಗ್ಗೆ ಗ್ರಾಮ ಆಡಳಿತ ಅಧಿಕಾರಿ ಎಂದು ಬದಲಾಯಿಸಬಹುದೆಂದು ವರದಿಯನ್ನು ಆಲ್ರೆಡಿ ಸಬ್ಮಿಟ್ ಮಾಡಿದ್ದಾರೆ ಆಯಿತಾ ಆ ನಾಲ್ಕು ವಲಯಗಳಲ್ಲಿ ಸೊ ಹಾಗಾಗಿ ಮುಂದೆ ಬರುವಂಥ ದಿನಗಳಲ್ಲಿ ನಮಗೇನು ನೋಡೋಕೆ ಸಿಗುತ್ತೆ ಗ್ರಾಮ ಲೆಕ್ಕಿಗ ಅಂಥೇಳಿ ನೋಡೋಕೆ ಸಿಗಲ್ಲ ಗ್ರಾಮ ಆಡಳಿತ ಅಧಿಕಾರಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂಥೇಳಿ ಆ ಒಂದು ಹುದ್ದೆಯನ್ನು ಕರೆಯುತ್ತಾರೆ ಮೈಡಿಯರ್ ಆಸ್ಪ್ರೆಂಡ್ಸ್ ಹಾಗೆಯೇ ಮೈಡಿಯರ ಫ್ರೆಂಡ್ಸ್ ಓಕೆ ಮೇಡರಾಸ್ ಫ್ರೆಂಡ್ಸ್ ಫೈನಲ್ ಆಗಿ ಏನಾಗಿದೆ ಅಂತ ನೋಡೋದಾದರೆ ವಿಲೇಜ್ ಅಕೌಂಟೆಂಟ್ ಅಂತ ಇದ್ದಿದ್ದು ಏನಾಗಿದೆ ಮೈಡಿಯ ರಾಸ್ ಫ್ರೆಂಡ್ಸ್ ಗ್ರಾಮ ಆಡಳಿತ ಅಧಿಕಾರಿ ಅಂತ ಹೇಳಿ ಈ ರೀತಿ ಬದಲಾವಣೆಯನ್ನು ಮಾಡಿದ್ದಾರೆ ಸೊ ಇನ್ಮುಂದೆ ಏನಾಗುತ್ತೆ ವಿಲೇಜ್ ಅಕೌಂಟೆಂಟ್ ಹುದ್ದೆ ಏನಿದೆ ಗ್ರಾಮ ಆಡಳಿತದ ಅಧಿಕಾರಿ ಹೇಳಿ ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಹೇಳಿ ನೋಟಿಫಿಕೇಶನ್ ಆಗುತ್ತೆ ಮೈಡಿಯರ್ ಆಸ್ ಫ್ರೆಂಡ್ಸ್ ಸೊ ಹಾಗಾದರೆ ಯಾವ ರೀತಿ ಆಗಿರುವಂತಹ ಸೀಟಿ ಇರುತ್ತೆ ಅಂತೇಳಿ ಅರ್ಥ ಮಾಡ್ಕೊಂಬರೋಣ ಓಕೆ ಮಡಿಯೋರ ಫ್ರೆಂಡ್ಸ್ ನೋಡಿ ಸಿ ಇ ಟಿ ಯಾವ ಥರ ಇರುತ್ತೆ ಅಂತ ಹೇಳಿ ಅರ್ಥ ಮಾಡ್ಕೊಂಬಂದ್ಬಿಡೋಣ ಸೊ ಇದನ್ನು ರೀಸೆಂಟಾಗಿ ಒಂದು ಮೀಟಿಂಗ್ನ ಮಾಡಿಬಿಟ್ಟು ಈ ಥರ ಮಾಡೋಣ ಹೇಳಿ ಡಿಸ್ಕಸ್ ಆಗಿತ್ತು ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ ಮಡ್ಯೋರಾಜ ಫ್ರೆಂಡ್ಸ್ ಸ್ಪರ್ಧಾತ್ಮಕ ಪರೀಕ್ಷೆಯ ಶೈಲಿ ಅಂತ ಹೇಳಿದ್ದಾರೆ ಆಯಿತಾ ದ ನೇಚರ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಹೇಳ್ತಾ ಇದ್ದಾರೆ ಪರೀಕ್ಷೆಯನ್ನು ಗಳಿಸುವಂತಹ ಅಂಕಗಳ ಆಧಾರದ ಮೇಲೆ ಆಯಿತಾ ಅಂದರೆ ಯಾವ ಥರ ಸೆಲೆಕ್ಷನ್ ಮಾಡ್ಕೊಳ್ತೀವಿ ಪ್ಯೂರ್ಲಿ ಆನ್ ದ ಸಿ ಇ ಟಿ ಬೇಸ್ ಆಯಿತಾ ಕಾಮನ್ ಎಂಟ್ರೆನ್ಸ್ ನ ಮಾಡಿಬಿಟ್ಟು ಮುಂದೆ ಬರುವಂಥ ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ ಪೋಸ್ಟ್ ಏನಿದ್ದಾವೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಏನಿದ್ದಾವೆ ಅದನ್ನು ನಾವು ತುಂಬುತ್ತೇವೆ ಅಂತೇಳಿ ಹೇಳ್ತಾದ್ರೆ ಸರಿನಾ ಸೊ ಆ್ಯಕ್ಚುಲಾಗಿ ಈ ಒಂದು ಇನ್ಸಿಡೆಂಟ್ ಯಾಕಾಯಿತು ಅಂತ ನೋಡೋದಾದರೆ ನಿಮಗೆಲ್ಲ ಗೊತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಏನಾಗಿತ್ತು ಮೈಡ್ಯಾರಸ್ ಫ್ರೆಂಡ್ಸ್ ಟ್ವೆಂಟಿ ಟ್ವೆಂಟಿಯಲ್ಲಿ ಪ್ಯಾಂಡಮಿಕ್ ಬಂದಿತ್ತು ಆಯಿತಾ ಒಂದು ಕೋವಿಡ್ ನೈಂಟೀನ್ ಬಂದಿತ್ತು ಸೊ ಹಾಗಾಗಿ ಏನು ಪರೀಕ್ಷೆಗಳಿತ್ತು ಪಿ ಯು ಸಿ ಪರೀಕ್ಷೆಗಳು ನಡೆದಿದ್ದಿಲ್ಲ ಸರಿನಾ ಸೊ ವಿದ್ಯಾರ್ಥಿಯ ಏನು ಟೆಂತ್ ಸ್ಟ್ಯಾಂಡರ್ಡ್ದಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದಾನೆ ಅದರ ಆಧಾರದ ಮೇಲೆ ಹಾಗೆಯೇ ಅದರ ಆಧಾರದ ಮೇಲೆ ಏನು ಮಾಡಿಬಿಟ್ಟಿದ್ರು ಎಲ್ಲರನ್ನ ಪಾಸ್ ಮಾಡಿದರು ಎಲ್ಲರನ್ನ ಚೆನ್ನಾಗಿ ಪಾಸ್ ಮಾಡಿದರು ಸೊ ಹಾಗಾಗಿ ಆ್ಯಾವ್ರೇಜ್ ವಿದ್ಯಾರ್ಥಿಯು ಸಹ ಎಂಬತ್ತರಿಂದ ತೊಂಬತ್ತು ಆರಾಮಾಗಿ ತಗೊಂಡಿದ್ರು ಕೆಲವೊಂದು ವಿದ್ಯಾರ್ಥಿಗಳಂತರೂ ನೂರಕ್ಕೆ ನೂರು ತೊಗೊಂಡಿದ್ರು ಸರಿನಾ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸೊ ಅಂತಹ ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತಹ ಪೋಸ್ಟ್ಗಳನ್ನು ಕೊಟ್ಟಾಗ ಅವರಿಗೆ ಸ್ವಲ್ಪ ಆಯಿತಾ ಫಸ್ಟ್ ಆಫ್ ಆಲ್ ಅವರು ಎರಡು ಮೂರು ವರ್ಷ ಏನು ಅಷ್ಟೊಂದು ಓದಿ ಓದಿದ್ದಿಲ್ಲ ಆ್ಯಂಡ್ ಡೈರೆಕ್ಟಾಗಿ ಹೆಚ್ಚು ಹೆಚ್ಚು ಮಾರ್ಕ್ಸ್ಗಳನ್ನು ಗಳಿಸಿರೋದ್ರಿಂದ ಏನಾಗಿತ್ತು ನೋಡಿ ವಿಲೇಜ್ ಅಕೌಂಟೆಂಟ್ ಅಂತಂದರೆ ಒಂದು ಇಡೀ ಊರಿನ ಇಡೀ ಒಂದು ಗ್ರಾಮದ ಲೆಕ್ಕ ಲೆಕ್ಕವನ್ನು ಇಡಬೇಕಾಗತ್ತೆ ಅವರು ಅಕೌಂಟ್ನ ಮೇಂಟೈನ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಆ ಒಂದು ವಿಲೇಜ್ ಅಕೌಂಟೆಂಟ್ ಹುದ್ದೆಯ ಹುದ್ದೆಗೆ ಪುನರ್ ಪರಿಶೀಲನೆ ಆಗಬೇಕು ಅಂತೇಳಿ ರಿವ್ಯೂ ಆಗಬೇಕು ಅಂತೇಳಿ ಅನೇಕ ಜನ ಒತ್ತಡ ಹಾಕ್ತಾರೆ ಗೋರ್ನಮೆಂಟಿಗೆ ನೋಡಿ ಆಯಿತಾ ಪಿ ಯು ಸಿಯಿಂದ ಡೈರೆಕ್ಟ್ ಪಾಸ್ ಔಟ್ ಆಗಿರುವಂಥದ್ದನ್ನು ಅವ್ರೇನು ಏನು ಮಾಡ್ತಾ ಇದ್ದಾರೆ ಜಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ರಿಕ್ರೂಟ್ಮೆಂಟ್ ಆಗ್ತಾಯಿದೆ ಸೊ ಯಾರ್ಯಾರ್ದು ಹೈಯೆಸ್ಟ್ ಇದೆ ಆಯಿತಾ ಕೋವಿಡ್ ಬ್ಯಾಚ್ ಇರ್ಬೋದು ಯಾರೇ ಇರ್ಬೋದು ಯಾರ್ದು ಹೈಯೆಸ್ಟ್ ಇದೆ ಅವ್ರು ಅಪಾಯಿಂಟ್ಮೆಂಟ್ ಆಗ್ತಾ ಇದಾರೆ ಸೊ ಇದರಿಂದ ಏನಾಗ್ತಾ ಇದ್ದಾರೆ ಅವರಿಗೆ ಯಾವುದೇ ರೀತಿಯಾಗಿರುವಂಥ ಸ್ಕ್ರೀನಿಂಗ್ ಆಗ್ತಾಯಿಲ್ಲ ಕೆಲಸ ಮಾಡುವಂತಹ ಒಂದು ಸ್ಕಿಲ್ ಅಂತ ಹೇಳ್ತಾರೆ ಹಾಗೇನೆ ನಾಯಕತ್ವದ ಒಂದು ಗುಣಗಳು ಅಂತ ಹೇಳ್ತಾರೆ ಎಲ್ಲ ರೀತಿಯಾಗಿರುವಂಥ ಜನರು ಇರ್ತಾರೆ ಸರಿನಾ ಸೊ ಅವರ ಜೊತೆ ಒಂದು ಉತ್ತಮವಾಗಿರುವಂಥ ಆಡಳಿತ ಕೊಡಬೇಕು ಅಂತಂದರೆ ಆ ಒಂದು ಅಭ್ಯರ್ಥಿಗಳಿಗೆ ಸರಿಯಾಗಿರುವಂತಹ ಒಂದು ಟೆಸ್ಟ್ ಆಗಬೇಕಾಗುತ್ತೆ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಆಗಲೇಬೇಕಾಗುತ್ತೆ ಸೊ ಹಾಗಾಗಿ ಮೇಡಿಯ ರಸ್ ಫ್ರೆಂಡ್ಸ್ ಇದನ್ನೆಲ್ಲ ಮನೆಗೊಂಡಂತಹ ಏನು ಕರ್ನಾಟಕ ಸರ್ಕಾರ ಇದೆ ಈ ರೀತಿ ಡಿಸೈಡ್ ಮಾಡುತ್ತೆ ಇನ್ನು ಮುಂದೆ ನಾವು ಏನು ಮಾಡ್ತಾ ಇದ್ದೀವಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಯಾರು ಮಾಡ್ತಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮಾಡುತ್ತೆ ಎ ಮಾಡುತ್ತೆ ಯಾರು ಏನು ಪ್ರೊಫೆಸರ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ವೇಕೆನ್ಸಿಗಳಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡುತ್ತಲ್ಲ ಅದೇ ಏಜೆನ್ಸಿ ಏನು ಮಾಡುತ್ತೆ ಇನ್ನು ಮುಂದೆ ವಿಲೇಜ್ ಅಕೌಂಟೆಂಟ್ ಆಯಿತಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡುತ್ತೆ ಒಂದು ವೇಳೆ ಎಕ್ಸಾಮ್ಸ್ ಕಂಡಕ್ಟ್ ಆಯಿತು ಅಂತಂದರೆ ಯಾವ ರೀತಿ ಸಿಲೆಬಸ್ ಇರುತ್ತೆ ಅಂತ ನೋಡೋದಾದರೆ ನೋಡಿ ಪರೀಕ್ಷೆಯ ಪಠ್ಯ ವಿಷಯ ಅಂತಿದೆ ಸಿಲೆಬಸ್ ಆಫ್ ದ ಎಕ್ಸಾಮ್ ಅಥವಾ ಪ್ಯಾಟರ್ನ್ ಆಫ್ ದ ಎಕ್ಸಾಮ್ ಅಂತ ಕರಿಬೋದು ಸೊ ಟೋಟಲಿ ಎಮ್ ಸಿ ಕ್ಯೂ ಟೈಪ್ ಆಗಿರ್ತಾವಂತೆ ಎಮ್ ಸಿ ಕ್ಯೂ ಟೈಪ್ ಅಂತಂದರೆ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳಿರ್ತವೆ ನಾಲ್ಕು ಆಪ್ಷನ್ ಇರ್ತವೆ ಅದರಲ್ಲಿ ಒಂದು ಟಿಕ್ ಮಾಡಬೇಕಾಗುತ್ತೆ ಮೈ ಡಿಯರ್ ಆ್ಯಸ್ಪಿರೆಂಟ್ಸ್ ಹಾಗೆಯೇ ನೋಡಿ ಪೇ ಎರಡು ಇರ್ತವೆ ನಿಮಗೆ ಪೇಪರ್ ಒನ್ ಮತ್ತು ಪೇಪರ್ ಟು ಯಾವ ರೀತಿ ಕೆ ಪಿ ಎಸ್ ಸಿ ಗ್ರೂಪ್ ಸಿ ನೋಡಿ ಸೇಮ್ ಇದೇ ರೀತಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಸರಿನಾ ಸೊ ನೋಡೋದಾದರೆ ಪೇಪರ್ ಒನ್ನಲ್ಲಿ ಎಷ್ಟು ಅಂಕಗಳನ್ನು ನೋಡೋದಾದರೆ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ನೋಡಿ ಆಯಿತಾ ಪೇಪರ್ ಒನ್ ಕಂಟೇನ್ಸ್ ಹಂಡ್ರೆಡ್ ಮಾರ್ಕ್ಸ್ ಆ್ಯಂಡ್ ಜನ್ರಲ್ ನಾಲೆಜಿಗೆ ಟ್ವೆಂಟಿ ಫೈವ್ ಮಾರ್ಕ್ಸು ಕಂಪ್ಯೂಟರ್ ನಾಲೆಜ್ಗೆ ಟ್ವೆಂಟಿ ಫೈವ್ ಮಾರ್ಕ್ಸು ಜನ್ರಲ್ ಕನ್ನಡಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಹಾಗೆಯೇ ಜನರಲ್ ಇಂಗ್ಲೀಷಿಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಸೊ ಟೋಟಲಿ ಹಂಡ್ರೆಡ್ ಮಾರ್ಕ್ಸ್ ಆಯಿತು ಆ್ಯಂಡ್ ಇನ್ನೊಂದು ಪೇಪರ್ ಇರುತ್ತೆ ಪೇಪರ್ ಟು ಸೊ ಅದರಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ ನೋಡೋದಾದರೆ ಪೇಪರ್ ಟೂನಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ ನೋಡೋದಾದರೆ ಅದ್ರಾಗೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಆರ್ಥಮೆಟಿಕ್ ಆಯಿತಾ ಅಂಕಗಣಿತಕ್ಕೆ ಟ್ವೆಂಟಿ ಫೈವ್ ಮಾರ್ಕ್ಸು ಸ್ಟ್ಯಾಟ್ಸಿಗೆ ಟ್ವೆಂಟಿ ಫೈವ್ ಮಾರ್ಕ್ಸು ಅಂದರೆ ಅಂಕಿಅಂಶಗಳು ಹಾಗೆಯೇ ತಾರ್ಕಿಕ ವಿಷಯಗಳು ಲಾಜಿಕಲ್ ರೀಸನಿಂಗ್ಗೆ ಟ್ವೆಂಟಿ ಫೈವ್ ಮಾರ್ಕ್ಸು ಹಾಗೆಯೇ ರೆವೆನ್ಯೂ ಲಾ ಅಂಥೇಳಿ ಹೊಸ ಒಂದು ಸಬ್ಜೆಕ್ಟ್ನ ಆ್ಯಡ್ ಮಾಡಿದ್ದಾರೆ ನೋಡಿ ಆಯಿತಾ ಆಲ್ಮೋಸ್ಟ್ ಎಲ್ಲ ಹೊಸ ಸಬ್ಜೆಕ್ಟ್ಸ್ಗಳೇ ಸಿನ್ಸ್ ಇದು ಫಸ್ಟ್ ಟೈಮ್ ಎಕ್ಸಾಮ್ ಆಗ್ತಾ ಇರೋದ್ರಿಂದ ಸೊ ರೆವೆನ್ಯೂ ಲಾಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇದೆ ಸೊ ಹಾಗಾಗಿ ಟೂ ಹಂಡ್ರೆಡ್ ಮಾರ್ಕ್ಸ್ಗೆ ಒಂದು ಸಿ ಟಿ ನಡೆಯುತ್ತೆ ನಿಮಗೆ ಮುಂದೆ ಬರುವಂಥ ದಿನಗಳಲ್ಲಿ ಸರಿನಾ ಟೂ ಹಂಡ್ರೆಡ್ ಮಾರ್ಕ್ಸ್ಗೆ ಒಂದು ಸಿ ಇ ಟಿ ನಡೆಯುತ್ತೆ ಪ್ಯೂರ್ಲಿ ಸಿ ಇ ಟಿ ಮಾರ್ಕ್ಸ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ ಸೊ ಈ ಸಿ ಇ ಟಿಯಲ್ಲಿ ಯಾರು ಟಾಪ್ ಮಾಡ್ತಿರಲ್ಲ ಅವರಿಗೆ ಏನಾಗ್ಬೋದು ನೀವು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಫೀಸರ್ ಪೋಸ್ಟ್ ಸಿಗುತ್ತೆ ಆ್ಯಂಡ್ ನೋಡಿ ಈ ರೀತಿಯ ಒಂದು ಪದನಾಮವನ್ನು ಬದಲಾವಣೆ ಮಾಡೋದು ಅತ್ಯಂತ ಸ್ವಾಗತಾರ್ಹ ಅಂತಲೇ ನಾವು ಹೇಳ್ಬೋದು ಯಾಕಂಥೇಳಿ ನೋಡೋದಾದರೆ ಯಾರು ಪಿ ಯು ಸಿ ಮೇಲೆ ಡೈರೆಕ್ಟಾಗಿ ಅಪಾಯಿಂಟ್ಮೆಂಟ್ ಆಗ್ತಾ ಇದ್ರಲ್ಲ ವಿಲೇಜ್ ಅಕೌಂಟೆಂಟ್ ಅಂತ ಹೇಳಿ ಸೊ ಅವರಿಗೆ ಮೊದಲೇ ಮೊದಲೇದಾಗಿ ಯಾವುದೇ ರೀತಿಯಾಗಿರುವಂತಹ ಒಂದು ಸಿ ಇ ಟಿ ನಾಲೇಜ್ ಅಥವಾ ಆ್ಯಪ್ಟಿಟ್ಯೂಡ್ ನಾಲೆಜ್ ಆಗ್ತಾ ಇದ್ದಿಲ್ಲ ಆಯಿತಾ ಯಾಕಂತ ಹೇಳಿ ನೋಡೋದಾದರೆ ಇಡೀ ಒಂದು ಊರಿನ ಒಂದು ಲೆಕ್ಕ ಅವರು ಕೊಡಬೇಕಾಗಿರೋದ್ರಿಂದ ಲೆಕ್ಕ ಅಧಿಕಾರಿ ವಿಲೇಜ್ ಅಕೌಂಟೆಂಟ್ ಆಗಿದ್ದರು ಅವರು ಸೊ ಹಾಗಾಗಿ ಮಾಡಿಯಾರ ಫ್ರೆಂಡ್ಸ್ ಈ ರೀತಿಯ ಒಂದು ಸ್ಕ್ರೀನಿಂಗ್ ಮಾಡೋದು ಬಹಳ ಒಂದು ಅತ್ಯಂತ ಸ್ವಾಗತಾರ್ಹ ಆ್ಯಂಡ್ ಇದ್ರ ಜೊತೆಗೆ ಆ ಒಂದು ಟೈಟಲ್ನು ಆಯಿತಾ ಒಂದು ಹುದ್ದೆಯ ಟೈಟಲ್ನು ಅವರು ಚೇಂಜ್ ಮಾಡಿದ್ದಾರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹೇಳಿ ಮಾಡಿರೋದ್ರಿಂದ ಆಯಿತಾ ಇದಕ್ಕೆ ಒಂದು ಮುಂದೆ ಬರುವ ಹೊಸ ರೂಪವನ್ನು ಮುಂದೆ ಬರುವಂಥ ದಿನಗಳಲ್ಲಿ ನಮಗೆ ನೋಡೋಕೆ ಸಿಗುತ್ತೆ ಆ್ಯಂಡ್ ಏಜ್ ಕ್ರೈಟೇರಿಯಾವನ್ನು ನೋಡೋದಾದರೆ ನೋಡಿ ಜಿ ಎಮ್ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಎಸ್ ಡಿ ಐಗೆ ಆಯಿತಾ ಕೆ ಪಿ ಎಸ್ ಸಿ ಕಡೆಯಿಂದ ಅದನ್ನು ಪಿ ಯು ಸಿ ಮೇಲೆಯೇ ಇರೋದರಿಂದ ಇದರಲ್ಲೇ ಸೇಮ್ ಏಜ್ ಫ್ಯಾ ಏಜನ್ನು ಫಾಲೋ ಮಾಡುವಂತಹ ಚಾನ್ಸಸ್ ಇದ್ದಾವೆ ಏಜ್ ಕ್ರೈಟೇರಿಯಾಗಳನ್ನು ಸೊ ಜನರಲ್ ಮೆರಿಟ್ನ ವಿದ್ಯಾರ್ಥಿಗಳಿಗೆ ತರ್ಟಿ ಫೈವ್ ಏಜ್ವರೆಗೂ ನೀವು ಅರ್ಜಿಯನ್ನು ಹಾಕ್ಬೋದು ಅಪ್ ಟು ಥರ್ಟಿ ಫೈವ್ ಏಜ್ವರೆಗೂ ಅರ್ಜಿಯನ್ನು ಹಾಕ್ಬೋದಾಗಿದೆ ಹಾಗೆಯೇ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಥರ್ಟಿ ಫೈವ್ ಪ್ಲಸ್ ಮೂರು ವರ್ಷ ನಿಮಗೆ ಸಡಿಲಿಕ್ಕೆ ಇರುತ್ತೆ ಥರ್ಟಿ ಏಟ್ವರೆಗೂ ಅರ್ಜಿಯನ್ನು ಹಾಕ್ಬೋದು ಹಾಗೆಯೇ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಪ್ಲಸ್ ಫೈವ್ ಇಯರ್ಸ್ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅಪ್ ಟು ಫಾರ್ಟಿ ಏಜ್ವರೆಗೂ ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ ಸೊ ಹಾ ಆ್ಯಂಡ್ ಸಿನ್ಸ್ ಇದು ಗ್ರೂಪ್ ಸಿ ವೇಕೆನ್ಸಿ ಆಗಿರೋದ್ರಿಂದ ಎಲ್ಲ ಗ್ರೂಪ್ಸಿಗೆ ಇದೇ ರೀತಿ ಫಾಲೋ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇದೇ ರೀತಿ ನಮಗೆ ನೋಡೋಕೆ ಸಿಗುತ್ತೆ ಫಾರ್ ದ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಸೊ ಈ ಬಗ್ಗೆ ಆಯಿತಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಹೇಳಿ ಪದನಾಮವನ್ನು ಏನು ಚೇಂಜ್ ಮಾಡಿದ್ದಾರೆ ಒಳ್ಳೆಯ ಬೆಳವಣಿಗೆನ ಅಥವಾ ಏನು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಐ ವಾಂಟ್ ಟು ನೋ ಯುವರ್ ಜೆನ್ಯೂನ್ ಒಪಿನಿಯನ್ ಏನಿದು ಮಾಡ್ತಾ ಇರೋದು ಕರೆಕ್ಟಾ ಅಥವಾ ಪಿ ಯು ಸಿ ಮೇಲೇ ತೊಗೊಳ್ಳೋದೇ ಅಂತ ಹೇಳಿ ಆ್ಯಂಡ್ ವಿಲೇಜ್ ಅಕೌಂಟೆಂಟ್ ನೋಡಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ನೋಡಿ ಆಯಿತಾ ಅವರು ಬರೀ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಉಳ್ಕೊಳ್ಳಲ್ಲ ಅವರಿಗೆ ಸಮಯದಿಂದ ಸಮಯಕ್ಕೆ ಏನಾಗುತ್ತೆ ಆರಾಮಾಗಿ ಪ್ರಮೋಷನ್ ಸಿಕ್ಬಿಡುತ್ತೆ ಸರಿನಾ ಶಿರಸ್ತೆದಾರ ಅಂತ ಹೇಳ್ತಾರೆ ಹಾಗೆಯೇ ಅವರು ಬರ್ತಾ ಬರ್ತಾ ಇವನ್ ಆಯಿತಾ ಗ್ರೂಪ್ ಬಿ ವೇಕೆನ್ಸಿ ವರೆಗೂ ಅವರಿಗೆ ಪ್ರಮೋಷನ್ ಆಗ್ತಾನೆ ಹೋಗ್ತಾ ಇರುತ್ತೆ ಸೊ ಹಾಗಾಗಿ ಏನು ಸರ್ಕಾರ ಈ ಒಂದು ನಿರ್ಧಾರ ತೆಗೆದುಕೊಂಡಿದೆ ಅಂದರೆ ರೂಟ್ ಲೆವೆಲಲ್ಲಿ ಯಾಕಂದ್ರೆ ನೋಡಿ ಗ್ರಾಮಗಳು ನಮ್ಮ ದೇಶದ ಒಂದು ರೂಟ್ ಆಗಿದೆ ಅಲ್ಲಿಂದನೇ ಒಂದು ಅಭಿವೃದ್ಧಿಯನ್ನು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತೇಳಿ ಎನ್ನುವಂತಹ ಹುದ್ದೆಯನ್ನು ಸೃಷ್ಟಿ ಮಾಡೋದಾಗಿರ್ಬೋದು ಅವರಿಗೆ ಸಿ ಇ ಟಿಯನ್ನು ಸಿ ಇ ಟಿಯನ್ನು ಮಾಡಿ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದಾಗಿರ್ಬೋದು ಈ ರೀತಿ ಮಾಡೋದರಿಂದ ಒಬ್ಬ ದಕ್ಷ ಹಾಗೆನೆ ಎಫಿಷಿಯೆಂಟ್ ಅಧಿಕಾರಿಗಳು ಅಥವಾ ಅಭ್ಯರ್ಥಿಗಳು ಆಯ್ಕೆ ಆಗೋದಕ್ಕೆ ಸಹಾಯ ಆಗುತ್ತೆ ಸೊ ಇವೆಲ್ಲದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಸೆಕ್ಷನ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇದೇ ರೀತಿ ಅಪ್ಡೇಟ್ಗಳನ್ನು ಪಡೆಯೋಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಡೀಟೇಲ್ ಆಗಿರುವಂಥ ಪಿ ಡಿ ಎಫ್ ಏನು ನೋಡ್ತಾ ಇದ್ದೀರಲ್ವ ಈ ಪಿ ಡಿ ಎಫ್ ಆಗಿರ್ಬೋದು ಮುಂದೆ ಮುಂಚೆ ಹೇಳಿದ್ವಲ್ವಾ ಆ ಒಂದು ಪಿ ಡಿ ಎಫ್ ಆಗಿರ್ಬೋದು ಎರಡೂ ನಮ್ಮ ಆಫಿಷಿಯಲ್ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೇವೆ ಆಫಿಷಿಯಲ್ ಟೆಲಿಗ್ರಾಮ್ನ ಲಿಂಕನ್ನು ಇದೇ ವಿಡಿಯೋದ ಅಲ್ಲಿ ಸೆಕ್ಷನಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ ಇಟ್ ಈಸ್ ಆಲ್ಸೋ ಅವೈಲೇಬಲ್ ಇನ್ ಇಂಗ್ಲೀಷ್ ಆಲ್ಸೋ ಸೊ ಆರಾಮಾಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಆರಾಮಾಗಿ ಓದ್ಕೋಬೋದು ಕಾಮೆಂಟ್ ಸೆಕ್ಷನಲ್ಲಿ ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೇವೆ ಸೊ ಅಲ್ಲಿ ಹೋಗಿ ಜಾಯಿನ್ ಆಗೋದ್ರ ಮೂಲಕ ಯು ಕ್ಯಾನ್ ಗೆಟ್ ದಿಸ್ ಪಿ ಡಿ ಎಫ್ ಆ್ಯಂಡ್ ವಿಲೇಜ್ ಅಕೌಂಟೆಂಟ್ಗೆ ಬೇಕಾಗಿರುವಂತಹ ಆರ್ಥಮೆಟಿಕ್ ಆಗಿರ್ಬೋದು ಸ್ಟ್ಯಾಟ್ಸ್ ಆಗಿರ್ಬೋದು ರೀಸನಿಂಗ್ ಆಗಿರ್ಬೋದು ಎಸ್ಪೆಷಲಿ ರೆವೆನ್ಯೂ ಲಾ ಹೊಸ ಸಬ್ಜೆಕ್ಟ್ ಹಾಗೆಯೇ ಪ್ರತಿಯೊಂದು ಆಯಿತಾ ಕಂಪ್ಯೂಟರ್ ನಾಲೆಜ್ ಇರ್ಬೋದು ಕನ್ನಡ ಇರ್ಬೋದು ಇಂಗ್ಲೀಷ್ ಇರ್ಬೋದು ಜಿ ಕೆ ಇರ್ಬೋದು ಸೊ ಎಲ್ಲವನ್ನು ವಿ ಆರ್ ಗೋಯಿಂಗ್ ಟು ಅಪ್ಲೋಡ್ ವಿಡಿಯೋ ನೋಟ್ಸ್ ಸೊ ಹಾಗಾಗಿ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕನ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಆಸ್ ಆಲ್ವೇಸ್ ಗಾಡ್ ಬ್ಲೆಸ್ ಯು ಆಲ್